ಸೋನಿ ವಾಕ್ಮ್ಯಾನ್ ನೆನಪಿದೆಯಾ? ನಮ್ಮಲ್ಲಿ ತುಂಬ ಜನಕ್ಕೆ ಈ ಸೋನಿ ವಾಕ್ಮ್ಯಾನ್ ತಗೊಂಡು ಒಂದ್ಸಲನಾದ್ರೂ ಯೂಸ್ ಮಾಡಬೇಕು ಅನ್ನೋ ಒಂದು ಕ್ರೇಜು ಇದ್ದೇ ಇರುತ್ತೆ. ನಾನು ಹೇಳ್ತಾ ಇರೋದು ಆ ಕ್ಯಾಸೆಟ್ದಲ್ಲ, ಈ ವೈರ್ಲೆಸ್ MP3 ಪ್ಲೇಯರ್ದ ನೆಕ್ ಬ್ಯಾಂಡ್ ತರ ಇದೆಯಲ್ಲ ಅದು. ಆದ್ರೆ ಇವಾಗ ಬರ್ತಾಯಿರೋ ಸೋನಿ ವಾಕ್ಮ್ಯಾನ್ ಎಲ್ಲ ತುಂಬಾನೇ ಯೂನಿಕ್ ಆಗಿರೋ ಒಂದು ಡಿಸೈನ್ ಅಲ್ಲಿ ಬರ್ತಾ ಇದಾವೆ ಅಂತಾನೆ ಹೇಳ್ಬೋದು. TWS ಟ್ರೂಲಿ ವೈರ್ಲೆಸ್ ಸ್ಟೀರಿಯೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪೂರ್ವಿಕಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ TWS ಟ್ರೂಲಿ ವೈರ್ಲೆಸ್ ಸ್ಟೀರಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಮೈಕ್ರೋಫೋನ್ ಮತ್ತೆ ಬ್ಲೂಟೂತ್ ನಡುವೆ ಇರೋ ಒಂದು ವೈರ್ಲೆಸ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾವು ಬ್ಲೂಟೂತ್ ಸ್ಪೀಕರ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು, ಯಾಕಂದ್ರೆ ಬ್ಲೂಟೂತ್ ಸ್ಪೀಕರ್ನಲ್ಲಿ ನಾವು ವೈರ್ಲೆಸ್ ಆಗಿ ಸ್ಟೀರಿಯೋನ ಕನೆಕ್ಟ್ ಮಾಡ್ಬೋದು. ಇದರ ಹಿಂದೆ ಇರೋ ಟೆಕ್ನಾಲಜಿ ಏನು ಅಂತ ನೋಡೋದಾದ್ರೆ, ಆಡಿಯೋ ಸಿಗ್ನಲ್ಸ್ನ ವೈರ್ಲೆಸ್ ಆಗಿರೋ ಚಿಕ್ಕ ಇಯರ್ಬಡ್ಸ್ ಒಳಗಡೆ ಇರೋ ಪ್ರೊಸೆಸರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಪ್ರೊಸೆಸರು ಡಿಜಿಟಲ್ ಇನ್ಫಾರ್ಮೇಶನ್ನ ಆಡಿಯೋ ಗೋಲ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಂಗಾದ್ರೆ ನೆಕ್ ಬ್ಯಾಂಡ್ಸು TWS ಒಂದೇ ತರನ ಅಂತ ನೀವು ಕೇಳ್ಬೋದು. ಅದಕ್ಕೆ ನನ್ನ ಉತ್ತರ ಖಂಡಿತ ಇಲ್ಲ. ವಿಷಯ ಏನಪ್ಪಾ ಅಂದ್ರೆ, ಎರಡು ಬಡ್ಸ್ ಕೂಡ ವೈರ್ಲೆಸ್ ಆಗಿ ಕನೆಕ್ಟ್ ಆಗಿ ಸೀಮ್ಲೆಸ್ ಆಗಿ ವರ್ಕ್ ಆದ್ರೆ ಅದು TWS. ನೆಕ್ ಬ್ಯಾಂಡ್ ನಲ್ಲಿ ಸಿಂಗಲ್ ಪ್ರೊಸೆಸರ್ ಇರುತ್ತೆ. ಇದು ವೈರ್ಲೆಸ್ ಇನ್ಫಾರ್ಮೇಶನ್ ನ ಡಿಕೋಡ್ ಮಾಡಿ ಆಡಿಯೋನ ಎರಡು ಕಡೆ ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಸೈಡ್ ಗೆ ವೈರ್ ಮುಖಾಂತರ ಸೆಂಡ್ ಮಾಡುತ್ತೆ. ಆದ್ರೆ TWS ನಲ್ಲಿ ಎರಡು ಪ್ರೊಸೆಸರ್ ಇರುತ್ತೆ, ಅದು ಆಡಿಯೋ ಸಿಗ್ನಲ್ಸ್ ನ ಸಪರೇಟ್ ಆಗಿ ಸೆಂಡ್ ಮಾಡುತ್ತೆ. ಈ TWS ನ ಒಂದು ತಾಂತ್ರಿಕ ಅದ್ಭುತ ಅಂತಾನೆ ಹೇಳ್ಬೋದು. ಆಡಿಯೋ ಲ್ಯಾಗ್ ಆಗುತ್ತೆ, ಸ್ಮಾರ್ಟ್ ಫೋನ್ಗೆ ಲೇಟ್ ಆಗಿ ಕನೆಕ್ಟ್ ಆಗುತ್ತೆ ಅನ್ನೋ ವಿಷಯಗಳನ್ನ ನಾವು ಕೇಳಿರ್ತೀವಿ. ಆದ್ರೆ ಕನೆಕ್ಷನ್ ನ ಬ್ರೇಕ್ ಮಾಡಿ ಸ್ಟೀರಿಯೋ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿ ನಮ್ಗೆ ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ನ ಕೊಡೋದು ಸ್ವಲ್ಪ ಕಷ್ಟನೇ. ಇವಾಗೆಲ್ಲ TWS ಇಯರ್ಫೋನ್ ಗಳು ಸೂಪರ್ ಆಗಿರೋ ಬ್ಯಾಟರಿ ಲೈಫ್ ನ ಜೊತೆ ಬರ್ತಾ ಇದಾವೆ, ಜೊತೆಗೆ ಚಾರ್ಜಿಂಗ್ ಕೇಸ್ ಬೇರೆ ಇರುತ್ತೆ. ಸಪೋಸ್ ಇಯರ್ಬಡ್ಸ್ ನಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜಿಂಗ್ ಕೇಸ್ ನ ನಾವು ಯೂಸ್ ಮಾಡ್ಕೋಬಹುದು. ಸೊ TWS ನ ತಗೊಳ್ಳೋದಕ್ಕೆ ಇದು ಕೂಡ ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಇವಾಗ ಗೆಸ್ಟರ್ ಅಂಡ್ ಟ್ಯಾಂಗಲ್ ಬಟನ್ಸ್ ನ ಬಗ್ಗೆ ನೋಡೋಣ. ಟಚ್ ಆದ್ರೂ ಸರಿ, ಇಲ್ಲ ಫಿಸಿಕಲ್ ಬಟನ್ ಆದ್ರೂ ಸರಿ, ನನಗೆ ಗೊತ್ತಿರೋ ಹಂಗೆ ಈ ಟಚ್ ಪ್ಯಾಡ್ಸ್ ನ ನಮ್ಮ ವರ್ಕ್ ನ ಈಸಿ ಮಾಡೋದಕ್ಕೆ ಕೊಟ್ಟಿರೋ ಒಂದು ವಿಷಯ. ಈ TWS ನಿಮ್ಮ ಹತ್ರ ಇದ್ರೆ, ನೀವು ಬ್ಯುಸಿ ಆಗಿ ವರ್ಕ್ ಮಾಡುವಾಗ ಏನಾದ್ರೂ ಕಾಲ್ ಬಂದ್ರೆ ನೀವು ಫೋನ್ ನ ಟಚ್ ಮಾಡದೇನೆ ಕಾಲ್ಸ್ ನ ಅಟೆಂಡ್ ಮಾಡಿ ಮಾತಾಡಬಹುದು. ಇದು ಕೂಡ ಈ TWS ನಲ್ಲಿರೋ ಒಂದು ಅಡ್ವಾಂಟೇಜ್. ಬಟನ್ಸ್ ಗಿಂತ ಟಚ್ ರೆಸ್ಪಾನ್ಸ್ ಎಲ್ರಿಗೂ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಎಸ್, ಅದಕ್ಕೇನೆ ಈ ವರ್ಷ ರಿಲೀಸ್ ಆಗಿರೋ ಜಾಸ್ತಿ TWS ನಲ್ಲಿ ಬರೀ ಟಚ್ ರೆಸ್ಪಾಂಡ್ ನ ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವಾಗ ಬ್ರಾಂಡ್ಸ್ ಗಳ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಎಲ್ಲಾ ಬ್ರಾಂಡ್ ಗಳು ಕೂಡ ಇವಾಗ TWS ಇಯರ್ಫೋನ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಯಾಮ್ಸಂಗ್, ಸೋನಿ, ಒನ್ ಪ್ಲಸ್, ಆಪಲ್, ಒಪ್ಪೋ, ಜಿಯೋಮಿ, ಅಷ್ಟೇ ಯಾಕೆ ನಾನ್ ಸ್ಮಾರ್ಟ್ ಫೋನ್ ಬ್ರಾಂಡ್ ಗಳು ಕೂಡ ಇವಾಗ TWS ನ ಲಾಂಚ್ ಮಾಡ್ತಾ ಇದ್ದಾರೆ. ಬೋಟ್, ಜಬ್ರಾನಿಕ್, ಬೋಸ್ ಇದ್ರ ಜೊತೆಗೆ ನಥಿಂಗ್ ಅನ್ನೋ ಒಂದು ಕಂಪನಿ ಕೂಡ ಇಯರ್ ಒನ್ ಅನ್ನೋ ಹೆಸರಿನಲ್ಲಿ TWS ನ ಲಾಂಚ್ ಮಾಡಿದ್ದಾರೆ. ಇವರೊಳಗಡೆ ಇರೋ ಹೆಲ್ತಿ ಕಾಂಪಿಟೇಷನ್ ಕನ್ಸ್ಯೂಮರ್ ಆಗಿರೋ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಬೆಸ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡೋದಕ್ಕೆ ನಮ್ಗೆ ಆಪ್ಷನ್ಸ್ ಗಳು ಸಿಗ್ತವೆ. ಸೊ ಫ್ರೆಂಡ್ಸ್, ಇದಿಷ್ಟು TWS ನ ಒಂದು ಕಂಪ್ಲೀಟ್ ಡೀಟೇಲ್. ನಿಮ್ಗೆ ಯಾವ ಬ್ರ್ಯಾಂಡ್ ನ TWS ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೂರ್ವಿಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.